ನಮಸ್ಕಾರ ಭೂಮಿಸ್ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಒಂದು ಇಂಪಾರ್ಟೆಂಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇದು ಸೌತ್ ಗೋವಾನಲ್ಲೇ ತುಂಬಾ ಪಾಪ್ಯುಲರ್ ಬೀಚ್ ಆ್ಯಕ್ಚುಲಿ. ಸೊ ಈ ಬೀಚ್ಗೆ ಮೋಸ್ಟ್ ಆಫ್ ದ ಫಾರಿನರ್ಸ್ ಬರ್ತಾರೆ. ಆಮೇಲೆ ಇಲ್ಲಿ ಈ ಬೀಚಲ್ಲಿ ಸ್ಟೇಯಿಂಗ್ ಆಪ್ಷನ್ಸ್ ಕೂಡ ತುಂಬ ಇದೆ. ಸುತ್ತಮುತ್ತ ತುಂಬ ರೆಸಾರ್ಟ್ಸು ಶ್ಯಾಕ್ಸ್ ಎಲ್ಲ ಇದೆ. ಈವ್ನಿಂಗ್ ನೈಟ್ ಲೈಫ್ ಮತ್ತು ವಾಟರ್ ಸ್ಪೋರ್ಟ್ಸ್ ಮಾಡ್ಬೋದು ಇಲ್ಲಿ. ಆಮೇಲೆ ಇಲ್ಲಿಂದ ನೀವು ಬೇರೆ ಬೀಚಸ್ಗೆ ಐಲ್ಯಾಂಡ್ ಟೂರ್ ಎಲ್ಲ ಮಾಡ್ಬೋದು. ನಾನು ಯಾವ ಬೀಚ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ನಾನು ಪ್ಯಾಲೋಲಮ್ ಬೀಚ್ ಬಗ್ಗೆ ಮಾತಾಡ್ತಿದ್ದೀನಿ. ಎಂಥ ಬ್ಯೂಟಿಫುಲ್ ಬೀಚ್ ಇದು. ಸೊ ಪಾರ್ಕಿಂಗಿಂದ ನೀವು ಸ್ಟ್ರೇಟಾಗಿ ನಡ್ಕೊಂಡು ಬಂದರೆ ಈ ಥರ ಒಂದು ರೆಸಾರ್ಟ್ ಒಳಗಿಂದ ಬಂದು ನೀವು ಬೀಚ್ನ ನೋಡ್ಬೋದು. ತುಂಬಾ ಕ್ಲೀನಾಗಿರೋ ಅಂತಹ ವೆಲ್ ಮೇಂಟೈನ್ಡ್ ಬೀಚ್ ಇದು. ಈಗ ಸುಮಾರು ಒಂದು 12:30 ಆಗಿದೆ. ಸೂರ್ಯ ಆ್ಯಕ್ಚುಲಿ ನೆತ್ತಿ ಮೇಲಿದೆ. ತುಂಬ ಹೊತ್ತು ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ. ಸೊ ಇಲ್ಲಿ ಯಾವುದೋ ಒಂದು ಶ್ಯಾಕಿಗೆ ಬಂದ್ವಿ. ಭೂಮಿಕಾ ಆ್ಯಕ್ಚುಲಿ ಒಂದು ಚಾಕ್ಲೇಟ್ ಮಿಲ್ಕ್ ಶೇಕ್ ಕುಡಿಬೇಕಂತ ಹೇಳಿದ್ಲು. ಸೊ ಮಿಲ್ಕ್ ಶೇಕ್ ಆರ್ಡರ್ ಮಾಡಿದ್ದೀವಿ. ಇಲ್ಲೇ ಕೂತ್ಕೊಂಡು ಬೀಚ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ತುಂಬಾ ವರ್ತ್ ಈ ಪ್ಲೇಸಿಗೆ ಬರೋದು, ಯಾಕೆಂದರೆ ಇಟ್ ಇಸ್ ಒನ್ ಆಫ್ ದ ಕ್ಲೀನ್ ಬೀಚ್ ಮತ್ತು ಈ ಬೀಚ್ ವೈಬ್ ತುಂಬ ಚೆನ್ನಾಗಿದೆ. ಸೊ ಸುಡೋ ಬಿಸಿನಲ್ಲಿ ತಣ್ಣಗಿರೋ ಅಂತ ಈ ಚಾಕ್ಲೇಟ್ ಮಿಲ್ಕ್ ಶೇಕ್ ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ಪ್ಯಾಲೋಲಮ್ ಬೀಚಿಂದ ಹೊರಟು ನಾವು ಇನ್ನೊಂದು ತುಂಬ ಫೇಮಸ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇದು ಒಂದು ಫೋರ್ಟ್ ಆ್ಯಕ್ಚುಲಿ, ಕಾಬೋಡೆ ರಾಮ ಫೋರ್ಟ್ ಅಂತ. ಆ್ಯಂಡ್ ಸುತ್ತಮುತ್ತ ಈ ಮರಗಳೆಲ್ಲ ಏನು ನೋಡ್ತಿದ್ದೀರಾ, ಇದೆಲ್ಲ ಗೋಡಂಬಿ ಮರಗಳು. ಸೊ ಇಲ್ಲಿ ಗೋವಾದಲ್ಲಿ ಗೋಡಂಬಿ ತುಂಬ ಬೆಳೀತಾರೆ. ಸೊ ಇಲ್ಲಿ ಸ್ವಲ್ಪ ಚೀಪಾಗೂ ಸಿಗುತ್ತೆ. ನೀವು ಗೋವಾಗೆ ಬಂದಾಗ ದಯವಿಟ್ಟು ಪರ್ಚೇಸ್ ಮಾಡಿ ಗೋವಾದು ಗೋಡಂಬಿ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಸೊ ಫೈನಲಿ ರೀಚ್ ಆಗಿದ್ದೀವಿ ಈಗ ಕಾಬೋಡೆ ರಾಮ ಫೋರ್ಟ್ಗೆ. ಇದು ಮಾರ್ನಿಂಗ್ 9:00 5:00 ಈವ್ನಿಂಗ್ ತನಕ ಓಪನ್ ಇರುತ್ತೆ. ಅರ್ಲಿ ಮಾರ್ನಿಂಗೆ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕೆಂದರೆ ನೀವು ಸ್ವಲ್ಪ ಟ್ರೇಲ್ ನಡಿಬೇಕಾಗುತ್ತೆ, ಒಂದು 15 ಮಿನಿಟ್ಸ್ ಆದರೂ ನಡಿಬೇಕು. ಆಮೇಲೆ ತುಂಬ ಬಿಸಿಲಾದರೆ ನಿಮಗೆ ಅಲ್ಲಿ ಶೇಡ್ ಇಲ್ಲ, ನೀವು ಜಾಸ್ತಿ ಹೊತ್ತು ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಆನ್ ದ ವೇ ನಿಮಗೂ ಇಲ್ಲೊಂದು ಚರ್ಚ್ ಸಿಗುತ್ತೆ. ಸೊ ಈಗ ನಾವಿಲ್ಲಿ ಕೆಳಗಿಳಿದ್ರೆ ಪೆಬಲ್ ಬೀಚ್ ಅಂತ ಸಿಗುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿರೋ ಅಂಥ ಬೀಚ್ ಇದು. ಚಿಕ್ಕ ಬೀಚು, ಅದೇ ಶೋರ್ ತುಂಬ ಚಿಕ್ಕದು, ಆದರೂ ತುಂಬ ಚೆನ್ನಾಗಿದೆ ವ್ಯೂ. ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಗೋವಾಗೆ ಬಂದಾಗ ಈ ಪ್ಲೇಸ್ ಬರೋಕ್ಕಾಗಲಿಲ್ಲ, ತುಂಬ ಲಿಮಿಟೆಡ್ ಟೈಮಿಗೆ ಬಂದಿದ್ವಿ. ಸೊ ಇದು ಮಿಸ್ ಆಗಿಬಿಟ್ಟಿತ್ತು. ಈ ಸಲ ಬರಲೇಬೇಕು ಅಂತಲೇ ಅಂದ್ಕೊಂಡು ಬಂದಿರೋದು. ಸೊ ಬನ್ನಿ ಹೋಗೋಣ. ನಾವು ಹೋಲಿ ಈ ಟೈಮಲ್ಲಿ ಈ ಪ್ಲೇಸ್ಗೆ ಬಂದಿರೋದು. ಸೊ ಮಾರ್ಚ್ ಇನ್ನೂ ಸ್ಟಾರ್ಟ್ ಆಗ್ತಾನೆ ಇದೆ, ಆದ್ರೂ ತುಂಬ ಬಿಸಿಲಿತ್ತು. ಇನ್ನು ಏಪ್ರಿಲ್ ಮೇಲಂತೂ ಇನ್ನೂ ಜಾಸ್ತಿ ಬಿಸಿಲಿರುತ್ತೆ. ಸೊ ಈ ಥರ ಕಾಣ್ತಿದೆ ನೋಡಿ, ಮೇಲಿಂದ ವ್ಯೂ ಈ ಥರ ಕಾಣ್ತಾ ಇದೆ.
ಸೊ ನೀವು ಸೌತ್ ಗೋವಾದಲ್ಲೇ ಬರಬೇಕು ಅಂದ್ರೂ ಇಲ್ಲಿ ಸ್ವಲ್ಪ ದೂರನೇ ಇದೆ. ನೀವೇನು ಮಾಡ್ಬೋದಂದ್ರೆ ಪಾಲಲಂ, ಅಗೋಂಡಾ, ಆಮೇಲೆ ಕಾಬೋಡೆ ರಾಮಾನ ಒನ್ ಡೇನಲ್ಲಿ ಕವರ್ ಮಾಡ್ಬೋದು. ಸೊ ಇದಕ್ಕೋಸ್ಕರ ನೀವು ಒನ್ ಡೇ ತೆಗೆದು ಇಡಬೇಕಾಗತ್ತೆ ನಿಮ್ಮ ಐಟನರಿನಲ್ಲಿ. ಈಗ ಫೈನಲಿ ರೀಚ್ ಆಗಿದ್ದೀವಿ, ಪೆಬಲ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಸೊ ಪೆಬಲ್ ಬೀಚ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ತುಂಬ ಮುಂದೆ ಹೋದರೆ ಅಲ್ಲಿ ತುಂಬ ಪಾಚಿ ಇದೆ. ಕೇರ್ಫುಲ್ಲಾಗಿ ಆ್ಯಕ್ಚುಲಿ ಇಲ್ಲಿ ಫೋಟೋಸ್ ಮತ್ತು ವೀಡಿಯೋಸ್ ತೊಗೋಬೇಕು, ಯಾಕೆಂತಂದರೆ ಜಾರ್ ಬೀಳೋ ಸಾಧ್ಯತೆ ಇದೆ ಬಂಡೆ ಎಲ್ಲ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ. ಆಮೇಲೆ ತುಂಬ ಗಾಳಿ ಕೂಡ ಇತ್ತು ಇಲ್ಲಿ ನಾವು ಹೋದಾಗ. ಓವರಾಲ್ ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಬೀಚ್ ಇದು. ಸೊ ಇಲ್ಲೊಂದು ಡಿಫ್ರೆಂಟ್ ಆಗಿರೋಂಥ ಪ್ರಾಣಿನ ಕೂಡ ನೋಡಿದ್ವಿ. ಈಗ ಆಲ್ಮೋಸ್ಟ್ ನಾವು ಮೇಲೆ ಹತ್ತಬೇಕು. ಇವಾಗ ಮೇಲೆ ಹತ್ತೋಷ್ಟರಲ್ಲೇ ತುಂಬ ಸುಸ್ತಾಗಿದ್ರಿಂದ ಒಂದು ಸ್ವಲ್ಪ ಎಳ್ನೀರು ಕುಡಿದು ಆಮೇಲೆ ಅಲ್ಲಿ ನಿಂಬು ಸೋಡಾ ಕುಡಿದ್ವಿ. ಲೆಫ್ಟ್ ಸೈಡ್ ಬಂದರೆ ನಿಮ್ಗೆ ಇಲ್ಲೊಂದು ವ್ಯೂ ಪಾಯಿಂಟ್ ಸಿಗತ್ತೆ. ನೋಡಿ ಈ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಮೇಲಿಂದ ಒಂದು ಸಮುದ್ರನ ನೋಡೋ ಅಂತ ಒಂದು ಮಜಾನೇ ಬೇರೆ. ಈಗ ನಾವು ಇನ್ನೊಂದು ಪ್ಲೇಸಿಗೆ ಬಂದಿದ್ದೀವಿ. ಅಲ್ಲಿಂದ ಸುಮಾರು ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ಕೇಪ್ ಗೋವಾ ಅಂತ ಇದರ ಹೆಸರು. ಸೊ ಇದು ಮೋಸ್ಟ್ ಇನ್ಸ್ಟಾಗ್ರಾಮಬಲ್ ಪ್ಲೇಸ್ ಆ್ಯಕ್ಚುಲಿ. ಈ ಕೇಪ್ ಗೋವಾ ಬಂದು ಒಂದು ರೆಸಾರ್ಟ್. ಸೊ ಇಲ್ಲಿ ತುಂಬಾ ರೀಲ್ಸ್ ಮಾಡ್ತಾರೆ. ಈ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಸನ್ಸೆಟ್ಟಲ್ಲಂತೂ ಇಲ್ಲಿ ತುಂಬ ಚೆನ್ನಾಗಿರೋ ಅಂಥ ವ್ಯೂ ಸಿಗುತ್ತೆ. ಸೊ ಇಲ್ಲಿಂದನೂ ಕ್ಲಿಫ್ ವ್ಯೂನು ತುಂಬಾ ಚೆನ್ನಾಗಿರುತ್ತೆ. ಇದರದ್ದು ರೈಟ್ ಸೈಡ್ ಹೋದರೆ ನೀವು ಕಾಬೋಡೆ ರಾಮ ಬೀಚ್ಗೆ ಹೋಗ್ತೀರಾ. ಸೊ ಆ ಬೀಚ್ಗೆ ಹೋಗ್ಬೇಕಂದ್ರೂ ನೀವು ಸ್ವಲ್ಪ ವಾಕ್ ಮಾಡಬೇಕು. ಇಲ್ಲಿಂದ ಈ ಥರ ವ್ಯೂ ಕಾಣ್ತಾ ಇದೆ. ಗೋವಾಗೆ ಬಂದರೆ ನೀವು ಈ ಪ್ಲೇಸ್ ಮಾತ್ರ ಸೌತ್ ಗೋವಾದಲ್ಲಿ ಖಂಡಿತ ಮಿಸ್ ಮಾಡಬೇಡಿ. ತುಂಬಾ ಯುನೀಕ್ ಆಗಿರೋ ಅಂಥ ಪ್ಲೇಸ್ ಇದು, ತುಂಬ ಚೆನ್ನಾಗಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್.